ಇದು ನ್ಯೂಸ್ ಫಸ್ಟ್ ವಿಶೇಷ ವರದಿ. ನಾನು ಜಾಹ್ನವಿ ಕಾರ್ತಿಕ್. ಸಾಧನೆ ಮಾಡೋಕೆ ಏನ್ ಬೇಕು ಹೇಳಿ? ಕೆಲವರು ದುಡ್ಡಿರಬೇಕು ಅನ್ಬಹುದು, ಇನ್ನು ಕೆಲವರು ಯಾರದಾದ್ರೂ ಬೆಂಬಲ ಬೇಕು, ಕೈ ಹಿಡಿದು ನಡೆಸೋರು ಬೇಕು ಅಂತ ಹೇಳಬಹುದು. ಇದ್ಯಾವುದು ಇಲ್ಲದೆ ಇದ್ರೂ ಒಳ್ಳೆ ಬ್ಯಾಕ್ಗ್ರೌಂಡ್, ಒಳ್ಳೆಯ ಶಾಲೆಯಲ್ಲಿ ಶಿಕ್ಷಣ ಪಡೆದಿದ್ರೆ ಸಾಧನೆ ಮಾಡುವುದು ಕಷ್ಟ ಅಲ್ಲ ಅನ್ನೋದು ಕೆಲವರ ಅಭಿಪ್ರಾಯನೂ ಆಗಿರಬಹುದು. ಆದ್ರೆ ನಾವೀಗ ಹೇಳೋಕೆ ಹೊರಟಿರೋ ಸ್ಟೋರಿ ಇದ್ಯಾವುದು ಇಲ್ಲದ ಓರ್ವ ಬುಡಕಟ್ಟು ಜನಾಂಗದ ಹುಡುಗಿಯದ್ದು. ಮುರುಕಲು ಮನೆಯಲ್ಲಿದ್ದುಕೊಂಡೇ ಹಗಲು ರಾತ್ರಿ ಓದಿ ಯುಪಿಎಸ್ಸಿ ಪರೀಕ್ಷೆ ಪಾಸು ಮಾಡಿದ ಛಲಗಾತಿಯದ್ದು. ಈಕೆಯೇ ನೋಡಿ ಆ ಛಲಗಾತಿ ಹಠಗಾತಿ, ಶ್ರೀಧನ್ಯ ಸುರೇಶ್. ಕೇರಳದ ವಯನಾಡ್ನಲ್ಲಿರೋ ಇದೇ ಮುರುಕಲು ಮನೆಯಲ್ಲಿ ಹುಟ್ಟಿ ಬೆಳೆದು ಈಗ ಇಡೀ ದೇಶವೇ ತನ್ನತ್ತ ಅಚ್ಚರಿಯಿಂದ ತಿರುಗಿ ನೋಡುವಂತೆ ಮಾಡಿದ್ದಾರೆ. ವಯಸ್ಸು ಈಗಿನ್ನೂ 26 ವರ್ಷ. ಯುಪಿಎಸ್ಸಿ ಪರೀಕ್ಷೆ ಪಾಸು ಮಾಡಿದ ಕೇರಳದ ಮೊದಲ ಬುಡಕಟ್ಟು ಜನಾಂಗದ ಮಹಿಳೆ ಎಂಬ ಇತಿಹಾಸವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಎಲ್ರಿಗೂ ಏನೋ ಒಂದ್ ಕನಸಿರುತ್ತೆ, ಆದ್ರೆ ಆ ಕನಸಿನ ಬೆನ್ನು ಬಿದ್ದು ಅದನ್ನ ನನಸು ಮಾಡಿಕೊಳ್ಳುವವರ ಸಂಖ್ಯೆ ಸ್ವಲ್ಪ ಕಮ್ಮಿ. ಆದ್ರೆ ಶ್ರೀಧನ್ಯ ಸುರೇಶ್ಗೆ ಐಎಎಸ್ ಅಧಿಕಾರಿ ಆಗ್ಬೇಕು ಅನ್ನೋ ಕನಸು ತುಂಬಾ ದಿನಗಳ ಹಿಂದೆನೆ ಹುಟ್ಕೊಂಡಿತ್ತು. ಅದಕ್ಕೆ ಕಾರಣ ಅದೊಂದು ದೃಶ್ಯ. ಬುಡಕಟ್ಟು ಜನಾಂಗದ ಅಭಿವೃದ್ಧಿಗಾಗಿ ಇರೋ ಸರ್ಕಾರಿ ಯೋಜನೆಯೊಂದರ ಭಾಗವಾಗಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಆಗ ಮಾನಂತವಾಡಿಯ ಉಪ ಜಿಲ್ಲಾಧಿಕಾರಿಯಾಗಿದ್ದ ಶ್ರೀರಾಮ್ ಸಾಂಬಶಿವರಾವ್ ಧನ್ಯ ಕಣ್ಣಿಗೆ ಬಿದ್ದಿದ್ರು. ಎಲ್ಲರೂ ರೂಮೊಂದರಲ್ಲಿ ಅವರಿಗೋಸ್ಕರ ಕಾಯ್ತಾ ಇದ್ರು. ಆದ್ರೆ ಅವರು ಎಂಟ್ರಿ ಆಗ್ತಿದ್ದಂತೆ ಜನ ನೀಡಿದ ಗೌರವ ನೋಡಿ ಶ್ರೀಧನ್ಯ ಅಚ್ಚರಿಗೊಂಡಿದ್ರು. ಆಗ್ಲೇ ಆಕೆ ಡಿಸೈಡ್ ಮಾಡಿದ್ದು, ಆದ್ರೆ ನಾನು ಜಿಲ್ಲಾಧಿಕಾರಿನೇ ಆಗೋದು ಅಂತ. ಟಾರ್ಗೆಟ್ ಸೆಟ್ ಮಾಡೋದು ಕಷ್ಟ ಏನಲ್ಲ, ಆದ್ರೆ ಅದನ್ನ ತಲುಪೋ ಹಾದಿಯಲ್ಲಿ ಅದೆಷ್ಟೋ ಅಡೆತಡೆ ಎದುರಾಗ್ಬಿಡುತ್ತೆ. ಧನ್ಯಾಗೂ ಹಾಗೆ ಆಗಿತ್ತು. ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಂದಾಕ್ಷಣ ಒಳ್ಳೆಯ ಕೋಚಿಂಗ್ ಪಡಿಬೇಕು, ಡೆಲ್ಲಿಯಲ್ಲಿ ಟ್ರೈನಿಂಗ್ ಪಡಿಬೇಕು, ಇಂಗ್ಲಿಷ್ ಭಾಷೆ ಮೇಲೆ ಹಿಡಿತ ಇರಬೇಕು, ಈ ಎಲ್ಲ ಕ್ರೈಟೀರಿಯಾಗಳು ಮನಸ್ಸಿಗೆ ಬರುತ್ತೆ. ಆದ್ರೆ ಕುರಿಚಿಯ ಅನ್ನೋ ಅತಿ ಹಿಂದುಳಿದ ಬುಡಕಟ್ಟು ಜನಾಂಗಕ್ಕೆ ಸೇರಿದ್ದ ಶ್ರೀಧನ್ಯ ತೀರಾ ಬಡತನದ ಕುಟುಂಬದಿಂದ ಬಂದಾಕೆ. ಹೆತ್ತವರು ಮನ್ರೇಗಾ ಯೋಜನೆಯಡಿಯಲ್ಲಿ ದಿನಗೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು, ಅದರಲ್ಲೇ ದುಡ್ಡು ಸೇರಿಸಿ ಮೂವರು ಮಕ್ಕಳಿಗೂ ಶಿಕ್ಷಣ ಕೊಡಿಸ್ತಾ ಇದ್ರು. ರಸ್ತೆಯೂ ಇಲ್ಲದ ಹಳ್ಳಿಯದು, ಕಿಲೋಮೀಟರ್ ಗಟ್ಟಲೆ ನಡೆದೆ ಮಲಯಾಳಂ ಮೀಡಿಯಂ ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಹೈಸ್ಕೂಲ್ ಶಿಕ್ಷಣವನ್ನ ಮುಗಿಸಿದ್ರು ಶ್ರೀಧನ್ಯ. ಆನಂತರ ಕೊಯಿಕೋಡ್ನ ದೇವಗಿರಿ ಸೆಂಟ್ ಜೋಸೆಫ್ ಕಾಲೇಜಿನಲ್ಲಿ ಪದವಿ ಪಡೆದು ಬಳಿಕ ಕ್ಯಾಲಿಕಟ್ ವಿವಿಯಲ್ಲಿ ಪ್ರಾಣಿಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡ್ರು. ಧನ್ಯ ತನ್ನ ವೃತ್ತಿ ಜೀವನ ಆರಂಭ ಮಾಡಿದ್ದು ಬುಡಕಟ್ಟು ಸಮುದಾಯ ಅಭಿವೃದ್ಧಿ ಇಲಾಖೆಯಲ್ಲಿ ಗುಮಾಸ್ತೆಯಾಗಿ. ಆಗ್ಲೇ ಉಪ ಜಿಲ್ಲಾಧಿಕಾರಿಯಾಗಿದ್ದ ಶ್ರೀರಾಮ್ ಸಾಂಬಶಿವರಾವ್ ಕಣ್ಣಿಗೆ ಬಿದ್ದಿದ್ದು, ಆಗ್ಲೇ ಐಎಎಸ್ ಅಧಿಕಾರಿ ಆಗ್ಬೇಕು ಅನ್ನೋ ಛಲ ಹುಟ್ಟಿದ್ದು. ದೃಢ ನಿಶ್ಚಯ ಮಾಡಿ ಕೆಲಸ ಬಿಟ್ಟ ಧನ್ಯ ಓದೋಕೆ ಶುರು ಮಾಡಿದ್ರು. ಮೊದಲೆರಡು ಪ್ರಯತ್ನ ಫಲ ಕೊಡ್ಲಿಲ್ಲ, ಹಾಗಂತ ಧನ್ಯ ಸುಮ್ಮನೆ ಕೂರ್ಲಿಲ್ಲ, ಮತ್ತೆ ಬರೆದ್ರು, ಹಗಲು ರಾತ್ರಿ ಓದಿದ್ರು. 2018ರಲ್ಲಿ ಪ್ರಯತ್ನಕ್ಕೆ ಫಲ ಸಿಕ್ಕಿತ್ತು. 410ನೇ ರ್ಯಾಂಕ್ ಪಡೆದು ಪರೀಕ್ಷೆ ಪಾಸ್ ಮಾಡಿದ್ರು ಶ್ರೀಧನ್ಯ. ಆದ್ರೆ ಆ ನಂತರ ಡೆಲ್ಲಿಗೆ ಸಂದರ್ಶನಕ್ಕೆ ಹೋಗ್ಬೇಕಾಗಿತ್ತು. ಕೈಯಲ್ಲಿ ದುಡ್ಡಿರ್ಬೇಕಲ್ಲ, ಆಗ್ಲೇ ಊರವರು ಸ್ನೇಹಿತರು ನೆರವಿಗೆ ಬಂದಿದ್ದು. ಎಲ್ಲರೂ ಸೇರಿ 40,000 ರೂಪಾಯಿ ಒಟ್ಟು ಮಾಡಿ ಕೈಗಿಡ್ತಿದ್ದಂತೆ ದೆಹಲಿಗೆ ತೆರಳಿದ ಶ್ರೀಧನ್ಯ ಇಂಟರ್ವ್ಯೂನಲ್ಲೂ ಸೈ ಎನಿಸಿಕೊಂಡ್ರು. ಸದ್ಯ ಶ್ರೀಧನ್ಯ ಅದೇ ಕೊಯಿಕೋಡ್ನ ಅಸಿಸ್ಟೆಂಟ್ ಕಲೆಕ್ಟರ್ ಆಗಿ ಕೆಲವೇ ದಿನಗಳಲ್ಲಿ ಅಧಿಕಾರ ವಹಿಸಿಕೊಳ್ತಾ ಇದ್ದಾರೆ. ಆದ್ರೆ ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ, ಧನ್ಯಾಗೆ ಐಎಎಸ್ ಅಧಿಕಾರಿಯಾಗಲು ಸ್ಫೂರ್ತಿಯಾಗಿದ್ದ ಆಗಿನ ಉಪ ಜಿಲ್ಲಾಧಿಕಾರಿ ಶ್ರೀರಾಮ್ ಸಾಂಬಶಿವರಾವ್ ಈಗ ಇದೇ ಜಿಲ್ಲೆಗೆ ಜಿಲ್ಲಾಧಿಕಾರಿ. ಮಸೂರಿಯಲ್ಲಿ ಟ್ರೈನಿಂಗ್ ಮುಗಿಸಿ ಬಂದಿರೋ ಧನ್ಯ 2 ವಾರಗಳ ಕ್ವಾರಂಟೈನ್ ಅವಧಿ ಮುಗಿಸಿ ಉಪ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ. ಈ ಎಪಿಸೋಡ್ ಮುಗಿಸೋ ಮುನ್ನ ಶ್ರೀಧನ್ಯಾರೇ ಹೇಳಿದ ಒಂದು ಮಾತು ಹೇಳ್ತೀನಿ, ಕನಸುಗಳಿಗೆ ಯಾವುದೇ ಪರಿಧಿ ಇಲ್ಲ. ಎಲ್ಲಾ ಹೆತ್ತವರಂತೆ ನನ್ನ ಹೆತ್ತವರು ಯೋಚಿಸಿದ್ದಿದ್ರೆ 18 ವರ್ಷಕ್ಕೆ ನನಗೆ ಮದುವೆ ಆಗ್ತಾ ಇತ್ತು. ಆದ್ರೆ ನನ್ನ ಹೆತ್ತವರು ಹಾಗೆ ಮಾಡಲಿಲ್ಲ. ದಿನಗೂಲಿಯಲ್ಲಿ 100 ರೂಪಾಯಿ ಹೆಚ್ಚು ಸಿಕ್ಕಿದ್ರು ಅದನ್ನ ನಮ್ಮ ಶಿಕ್ಷಣಕ್ಕೆ ಮೀಸಲಿಟ್ರು. ಸಿವಿಲ್ ಸರ್ವಿಸ್ ಪರೀಕ್ಷೆ ಪಾಸ್ ಮಾಡೋಕೆ ದುಡ್ಡಿರಬೇಕು, ಬ್ಯಾಕ್ಗ್ರೌಂಡ್ ಇರಬೇಕು, ಸಿಬಿಎಸ್ಇನಲ್ಲೇ ಓದಿರಬೇಕು, ಒಳ್ಳೆಯ ಕೋಚಿಂಗ್ ಸೆಂಟರ್ನಲ್ಲೇ ಓದಬೇಕು ಅನ್ನೋ ಮಾತೆಲ್ಲ ಸುಳ್ಳು. ಪರೀಕ್ಷೆ ಪಾಸ್ ಮಾಡೋಕೆ ನೀವೆಷ್ಟು ಶ್ರಮ ಹಾಕ್ತೀರಿ ಅನ್ನೋದಷ್ಟೇ ಮುಖ್ಯ ಅನ್ನೋದು ಶ್ರೀಧನ್ಯಾರ ಮಾತು. ಲೇಟೆಸ್ಟ್ ಹಾಗೂ ಅಪ್ಡೇಟೆಡ್ ಸುದ್ದಿಗಾಗಿ ನ್ಯೂಸ್ ಫಸ್ಟ್ ಕನ್ನಡವನ್ನ ಯೂಟ್ಯೂಬ್ ಹಾಗೂ ಫೇಸ್ಬುಕ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ.